ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಹಳೆ ಆಸ್ಪತ್ರೆಯ ಕ್ವಾರ್ಟರ್ಸ್ ಬಳಿ ಬಿದ್ದ ಬೆಂಕಿಯನ್ನು ಆರಿಸಲು ಬಂದ ಅಗ್ನಿಶಾಮಕ ಅಧಿಕಾರಿಯ ಗೋಳು ಕೇಳಿ. ಶಿರಾ ನಗರದ ಹಳೆ ಸರ್ಕಾರಿ ಆಸ್ಪತ್ರೆಯ ಕ್ವಾರ್ಟರ್ಸ್ ಬಳಿ ಬಿದ್ದ ಆಕಸ್ಮಿಕ ಬೆಂಕಿ. ಸೋಂಕಿತ ಪ್ರದೇಶಗಳಿಗೆ ಕ್ರಿಮಿನಾಶಕ ಸಿಂಪಡಿಸುವ ಅಗ್ನಿಶಾಮಕ ಸಿಬ್ಬಂದಿಯವರಿಗೆ ನಗರಸಭೆ ರಕ್ಷಣಾ ಕವಚವಿರಲಿ, ಮಾಸ್ಕ್ ಕೂಡ ನೀಡುತ್ತಿಲ್ಲ. ಅಗ್ನಿಶಾಮಕ ಅಧಿಕಾರಿಯ ನೊಂದ ನುಡಿ. ಎಲ್ಲಿ ಬರ್ತಾ ಇದೆ ಸರ್? ಯಾರು ಕೊಡ್ತಾ ಇದ್ದಾರೆ? ಎಲ್ಲಿ ಬರ್ತಾ ಇದೆ? ನಾವು ಹೋಮ್ ಪರ್ಚೇಸ್ ಮಾಡಿ ಹಾಕ್ತಾ ಇದೀವಿ ಅಂತ ಪರಿಸ್ಥಿತಿ ಇದೆ. ಏನ್ ಮಾಡ್ಬೇಕು ಹೇಳಿ? ಹಾಗೂ ಕುಟುಂಬದ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸುತ್ತಿರುವವರ ಜೀವಕ್ಕೆ ಬೆಲೆಯೇ ಇಲ್ಲವಾ? ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿಯವರೇ ಜೀವ ಪಣಕ್ಕಿಟ್ಟು ಕರ್ತವ್ಯ ನಿರ್ವಹಿಸುತ್ತಿರುವವರ ಇವರ ಗೋಳು ಕೇಳಿ. ಈ ಕೂಡಲೇ ಎಸಿ ಹಾಗೂ ತಹಶೀಲ್ದಾರ್ ಅವರು ಇವರ ಸಮಸ್ಯೆ ಬಗೆಹರಿಸಲು ಮುಂದಾಗಲಿ. ಶಿರಾ ತಾಲೂಕು ಮುಡ್ಕೆರೆ ಕಾವಲ್ನ ತೆಂಗಿನ ತೋಟ ಆಕಸ್ಮಿಕ ಬೆಂಕಿಗಾಹುತಿ. ಶಿರಾ ನಗರದ ಹಳೆ ಆಸ್ಪತ್ರೆಯ ಕ್ವಾರ್ಟರ್ಸ್ ಬಳಿ ಬೆಳೆದಿದ್ದ ದಟ್ಟವಾದ ಜಾಲಿ ಪೊದೆಗೆ ಆಕಸ್ಮಿಕವಾಗಿ ಬೆಳೆದ ಬೆಂಕಿಯನ್ನು ಅಗ್ನಿಶಾಮಕ ದಳದವರು ಸಕಾಲಕ್ಕೆ ಆಗಮಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸಿದರು. ಆ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯನ್ನು ಶ್ರೀ ಟಿವಿ ಮಾತನಾಡಿಸಿದಾಗ ತಿಳಿಯಿತು. ಅಗ್ನಿಶಾಮಕ ದಳದವರು ಶಂಕಿತ ಪ್ರದೇಶದಲ್ಲಿ ಕ್ರಿಮಿನಾಟಕ ಸಿಂಪಡಿಸುವಾಗ ನಗರಸಭೆಯವರು ರಕ್ಷಣಾ ಕವಚವನ್ನು, ಮಾಸ್ಕ್ ಕೂಡ ನೀಡುತ್ತಿಲ್ಲ. ನಾವೇ ದುಡ್ಡು ಕೊಟ್ಟು ಕೊಂಡುಕೊಳ್ಳಬೇಕು, ನಮ್ಮ ಜೀವ ಉಳಿಸಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಜೀವದ ಹಂಗು ತಮ್ಮ ಕುಟುಂಬದ ಸುಖವನ್ನ ಬದುಕಿಟ್ಟು ಸಾರ್ವಜನಿಕರ ನಡುವೆ, ಅದರಲ್ಲೂ ಸೋಂಕಿತ ಪ್ರದೇಶದಲ್ಲಿ ಕ್ರಿಮಿನಾಶಕ ಸಿಂಪಡಿಸುವ ಇವರಿಗೆ ಮಾಸ್ಕ್ ಕೂಡ ನೀಡದೇ ಇರುವುದು ಇವರ ದೌರ್ಭಾಗ್ಯವೇ ಸರಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿಯವರೇ ನೀವೇ ಕೇಳಿ ಇವರ ಗೋಳು. ಈ ಕೂಡಲೇ ಎಸಿ ಹಾಗೂ ತಹಶೀಲ್ದಾರ್ ಅವರು ಮೊದಲು ಇವರ ಜೀವ ಉಳಿಸಲು ರಕ್ಷಾ ಕವಚ ನೀಡಲು ಮುಂದಾಗಲಿ. ಪಿಎಸ್ಐ ಭಾರತಿರವರು ಸಕಾಲಕ್ಕೆ ಬೆಂಕಿ ಆಕಸ್ಮಿಕ ಪ್ರದೇಶಕ್ಕೆ ಆಗಮಿಸಿ ಅಲ್ಲಿ ಸೇರುತ್ತಿದ್ದ ಜನದಟ್ಟಣೆ ತಪ್ಪಿಸಿ ಅಗ್ನಿಶಾಮಕ ದಳದವರನ್ನು ಕರೆಸಿ ಆಗುವ ಅನಾಹುತವನ್ನು ತಪ್ಪಿಸಿ ತಮ್ಮ ಕರ್ತವ್ಯ ಪ್ರಜ್ಞೆ ತೋರಿಸಿದರು. ಅಲ್ಲ ಮೇಡಮ್, ದಿನ ನನಗೆ ನಿನ್ನೆ ಮೂರು ಕಡೆ ಬೆಂಕಿ ಹಚ್ಚಿದ್ದೀನಿ. ಅಲ್ಲಿ ಒಂದು 200,000 ಕೋಳಿ ಮಟ್ಟ ಸುಟ್ಟೋಯ್ತು ನಿನ್ನೆ. ಗಾಳಿ ಹುಣಸಿ ಹತ್ರ ಗಲಾಟೆ ಮಾಡ್ಕೊಂಡು ಹಚ್ಚಿಬಿಟ್ಟಿದ್ದಾರೆ ಕೋಳಿ ಮಟ್ಟಗೆ. ಅಲ್ಲಿ ಫಾರಂ ಆಯ್ತಲ್ಲ, ಫಾರಂ ಅಲ್ಲಿ ಬೆಂಕಿ ಹಚ್ಚಿಕೊಂಡಿದ್ದೇನೆ. ನಿನ್ನ ಮಾಗೋಡಲ್ಲಿ ಬೇರೆ ಎಲ್ಲಿ ಆರಿಸ್ತೀರಾ, ಎಲ್ಲಿ ನೋಡ್ತೀರಿ ಹೇಳಿ? ನೀವು ಸಿಟಿ ನೋಡ್ತಾ ಇದ್ರಿ, ಹಳ್ಳಿ ನೋಡ್ಬೇಕು, ಸಿಟಿ ನೋಡ್ಬೇಕು. ಎಲ್ಲಿ ತೆಗಿತಾರೆ ಓಡೋದ ತಕ್ಷಣ? ಹಾಂ, ಹೋದ ತಕ್ಷಣ ತೆಗಿತಾರೆ. ಏನು ಸಾಹೇಬ್ರೆ, ಬರಬೇಡಿ ಅಲ್ಲೇ ಇರಿ. ಏನು ಬೇಕೇಳಿ? ಏನು ಬೇಡ, ಏನು ಬೇಡ. ನಮ್ಗೆ ನೋಡಕ್ಕೆ ಬನ್ನಿ, ಹೊಗೆ ಬರ್ತಾ ಇತ್ತು. ಬನ್ನಿ ಸಾ, ಬನ್ನಿ ನೋಡಿ ಸಾ. ಅಂಗರಾಗ್ದಲ್ಲೇ ಏನು ಮೇಡಮ್, ಏನು ನಿದ್ದೆ ಮಾಡ್ತಿರಲ್ಲ ಸಾಹೇಬ್ರ? ನನ್ನ ಹೆಣ್ಮಕ್ಳಯಪ್ಪ ಸರ್, ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಶಿರಾ. ಮೂರು ಕಡೆ ಆಗಿದೆ ಈಗ. ಬಾಗೋಡ ಹತ್ರ ಬಸರಳ್ಳಿ ಒಂದು ತೋಟ ಸರ್, ಅಡಿಕೆ ತೋಟ. ಅವರು ಇದನ್ನ ಹೆಬ್ಬು ಬೆಳೆಸಿದ್ದಾರೆ,
ಹುಣಸೆ ಮರ ಬೆಳೆಸಿದ್ದಾರೆ, ಎಲ್ಲ ಹೆಂಗಸು ಮಕ್ಕಳು ಅಳ್ತಾ ನಿಂತಿದ್ದಾರೆ, ಅಲ್ಲಿ ಅಲ್ಲ ಆರಿಸ್ಕೊಂಬಂದ್ವಿ. ಆ ಒಂದು ದೊಡ್ಡ ಸುಮಾರು ಒಂದು 15 ಮರ ಸಿಕ್ಕಿದೆ ಸರ್. ಹಬ್ಬೆ ಹೂವು ತೋಟಕ್ಕೆ ಹೋಗೋದು ದೊಡ್ಡ ಒಂದು ಗಾಡಿ ಹೋಗಿದೆ, ಅದು ಬಂದಿದೆ. ಮೂರನೇ ಕಾಲು ಇಲ್ಲಿ ಬಂದಿದೆ ಸಿಟಿಯಲ್ಲಿ, ಇಲ್ಲ ಆಗ್ತಾ ಇದ್ದಾಳೆ ಹಾಸ್ಪಿಟ್ಲ್ ಪಾಠ ಹತ್ರ ಆರಿಸ್ತಾ ಇದ್ದೀವಿ. ಇನ್ನೊಂದು ಗಾಡಿ ಈಗ ನೋಡಿ ಬಸ್ ಸ್ಟ್ಯಾಂಡ್ ಹತ್ರ ಸ್ಪ್ರೇ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಸ್ಪ್ರೇ ಮಾಡ್ತಾ ಇದ್ದೀವಿ, ಸಿಬ್ಬಂದಿಯಲ್ಲಿ ಬಿಟ್ಟಿದ್ದೀವಿ. ಯಾವ್ದು ಮಾಡೋಣ ಸರ್ ನಾವು, ಎಮರ್ಜೆನ್ಸಿ ಏನು ನಮ್ಮದು, ನಮ್ಮವ್ರ ಜೀವನ ರಜೆ ಕೊಟ್ಟು ಹೋಗ್ಬಿಡ್ತೀವಿ ನಾವು ನಿಜವಾಗಿ ಆ ಲೆವೆಲ್ಗೆ ಆಗೋಗಿದ್ವಿ ನಿಜವಾಗಿ ಸರ್. ಮಾಡ್ತಾ ಇದ್ವಿ ಸತ್ಯವಾಗಿ ಸರ್, ಯಾರು ಹೊರಗಡೆ ಬರಬೇಡಿ ಅಂತ ಹೇಳ್ತೀವಿ. ನಮ್ಮ ಮನೆಯಲ್ಲೂ ಯಾರು ಹೊರಗೆ ಬರ್ತಾ ಇಲ್ಲ, ನಾವು ನಮ್ಮ ಸಿಬ್ಬಂದಿ. ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂದರೆ, ಇಲ್ಲಿ ಯಾರೋ ಒಬ್ಬರು ನೆನ್ನೆ ಇದಾಗಿರೋದ್ರಿಂದ ನಮ್ಮ ಅಧಿಕಾರಿಗಳೆಲ್ಲರೂ ಹುಷಾರು ಸಿಬ್ಬಂದಿ ಬಿಡಬೇಡಿ ಮುಂದಕ್ಕೆ ಅಂತ. ಸಿಬ್ಬಂದಿನ ನೋಡಬೇಕು, ನೌಕರಿ ಮಾಡಬೇಕು, ಸ್ಪ್ರೇನು ಮಾಡಬೇಕು, ಭಾಳ ಕಷ್ಟ ಇದೆ ನಿಜವಾಗಿ ಹೇಳ್ತೀನಿ. ನೌಕರಿ ಮಾಡೋದು ಭಾಳ ಕಷ್ಟ ಇದೆ ಸರ್. ಮೂರು ವರ್ಕ್ ಮಾಡ್ತಾರೆ, ಮೂರು ಗಾಡಿ ಸಿಬ್ಬಂದಿ ಇಲ್ಲ, ಮೂರು ಗಾಡಿ ವರ್ಕ್ ಮಾಡ್ತಾವ್ರೆ ಹಗಲು ರಾತ್ರಿ. ನೈಟ್ ಅಂಡ್ ಡೇ ಸರ್ವಿಸ್ ಮಾಡ್ತಾ ಇದ್ದೀನಿ, ನೈಟ್ ಅಂಡ್ ಡೇ. ರಾತ್ರಿ ಬೈರಾದರೂ ಹೋಗ್ಬೇಕು, ಹಗಲಾದರೂ ಹೋಗ್ಬೇಕು, ಇಲ್ಲಾದರೂ ಹೋಗ್ಬೇಕು. ಇವರು ಬೆಳಿಗ್ಗೆ ಬಂದು ನಗರಸಭೆ ಕಮಿಷನರು ಸ್ಪ್ರೇ ಮಾಡಿ ಬಿಟ್ಬಿಟ್ಟಿದ್ದಾರೆ, ಬೆಳಗ್ಗೆ ಎರಡನೇ ಗಾಡಿ ಸ್ಪ್ರೇ ಮಾಡ್ತಾ ಇದ್ದೀವಿ. ಇಲಾಖೆಯಲ್ಲಿ ಏನು ವ್ಯವಸ್ಥೆ ಇದೆ, ಒಂದು ಮಾಸ್ಕ್ ಕೊಡ್ತಾ ಇಲ್ಲ ನಮಗೆ. ಪರಿಸ್ಥಿತಿ ಹಿಂಗಿದೆ, ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ ನೌಕರಿ ಮಾಸ್ಕ್ ಎಲ್ಲಿ ಬರ್ತಾ ಇದೆ ಸರ್, ಯಾರು ಕೊಡ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದೆ, ನಾವು ಹೋಮ್ ಪರ್ಚೇಸ್ ಮಾಡಿ ಹಾಕ್ತಾ ಇದ್ದೀವಿ ಅಂತ ಪರಿಸ್ಥಿತಿ ಇದೆ. ಈಗ ಏನು ಮಾಡ್ಬೇಕು ಹೇಳಿ, ಯಾರು ಸಪ್ಲೈ ಮಾಡೋದು, ನಮ್ಮ ಹ್ಯಾಂಡ್ ಲೌಸ್ ಕೂಡ ಹಿಂಗೆ ಕೊಡೋದಿಲ್ಲ ನಗರಸಭೆಯಿಂದ. ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಆಸ್ಪತ್ರೆಗೆ ಬರಬೇಡಿ ಎಂದು ಡಾಕ್ಟರ್ ಅಸ್ಗರ್ ಬೇಗ್ ಸಾರ್ವಜನಿಕರಿಗೆ ಮನವಿ ಮಾಡಿದರು. ನಾನು ಡಾಕ್ಟರ್ ಅಸ್ಗರ್ ಬೇಗ್ ಸಿರಾ ಸಾರ್ವಜನಿಕ ಆಸ್ಪತ್ರೆ ನೇತೃತಜ್ಞರು. ಸಣ್ಣ ಪುಟ್ಟ ಕಾಯಿಲೆಗೆ ದಯವಿಟ್ಟು ಹಾಸ್ಪಿಟಲ್ ಬರೋಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ಏನಿದೆ ಪ್ಯಾರಾಸಿಟಮಾಲ್ ಮಾತ್ರೆ CPM ಮಾತ್ರೆ ನುಂಗ್ಕೊಂಡು ಸಣ್ಣ ಪುಟ್ಟ ಕಾಯಿಲೆ ಒಂದು ನೀವೇ ಅದು ಸರಿ ಮಾಡಿಸ್ಕೋಬೋದು. ನಿಮ್ಮ ಜೀವಕ್ಕೆ ಅಪಾಯ ಇದ್ದರೆ ಮಾತ್ರ ಹಾಸ್ಪಿಟಲ್ ಬನ್ನಿ. ಅಪಾಯ ಅಂದರೆ ಏನು, ಹಾರ್ಟ್ ಪೇನು, ಚೆಸ್ಟ್ ಪೇನು ಆ ಥರ ಇದ್ದರೆ, ಮತ್ತು ಅಪೆಂಡಿಕ್ಸು ಈ ಥರ ಏನಾದ್ರು ಕಾಯಿಲೆ ಇದ್ದರೆ ದಯವಿಟ್ಟು ಹಾಸ್ಪಿಟಲ್ ಬನ್ನಿ. ನಾವು ಎಮರ್ಜೆನ್ಸಿ ಸರ್ವಿಸ್ಗೆ ಕೊಡೋಕ್ಕೆ ಎಲ್ಲರೂ ಡಾಕ್ಟರು ಸಿದ್ಧರಾಗಿದ್ದಾರೆ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಸಣ್ಣ ಪುಟ್ಟ ಕಾಯಿಲೆಗೆ ಹಾಸ್ಪಿಟಲ್ಗೆ ಬರಬೇಡಿ. ದಯವಿಟ್ಟು ಇದು ಒಂದು ಎಚ್ಚರಿಕೆ, ನಿಮಗೆ ಭಯ ಬೇಡ, ಎಚ್ಚರಿಕೆಯಿರಲಿ ಅಷ್ಟೇ. ಆರಾಮಾಗಿ ತಮ್ಮ ತಮ್ಮ ಮನೆಯಲ್ಲಿ ಒಂದು 15 ದಿವಸ ಸುಮ್ಮನೆ ಇರಿ. ಈ ಕಾಯಿಲೆಯನ್ನು ನಾವು ನಿರ್ಮೂಲನೆ ಮಾಡ್ಬೋದು, ಆ ಥರ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಶಿರಾ ನಗರದ ಸಂತೆಪೇಟೆಯ ಮನೆಯೊಂದರ ಮುಂದೆ ಆಡುತ್ತಿದ್ದ 2 ವರ್ಷದ ಮಗುವಿನ ಮೇಲೆ ಕಾಂಪೌಂಡ್ ಕುಸಿದು ಸಾವು. ಶಿರಾ ನಗರದ ಸಂತೆಪೇಟೆಯಲ್ಲಿ ಬಾಲಾಜಿ ಹಾಗೂ ತಾಯಿ ಮಂಜುಮ್ಮ ಎನ್ನುವವರ 2 ವರ್ಷದ ಮಗುವಿನ ತಲೆ ಮೇಲೆ ಗೋಡೆ ಕುಸಿದು ಸಾವನ್ನಪ್ಪಿದೆ. ಶಿರಾ ತಾಲೂಕು ಮುದ್ಗೆರೆ ಕಾವಲ್ನ ತೆಂಗಿನ ತೋಟ ಆಕಸ್ಮಿಕ ಬೆಂಕಿಗಾಹುತಿ. ಶಿರಾ ತಾಲೂಕು ಕಸಬಾ ಹೋಬಳಿ ಮುದ್ಗಿರಿ ಕಾವಲ್ನಲ್ಲಿ ಸರ್ವೆ ನಂಬರ್ 258 ತೆಂಗಿನ ತೋಟಕ್ಕೆ ಮಧ್ಯಾಹ್ನ 3:30 ಸುಮಾರಿಗೆ ಯಾರೋ ಕಿಡಿಕಿಡಿಗಳು ಬೆಂಕಿ ಇಟ್ಟ ಪರಿಣಾಮ 16 ತೆಂಗಿನ ಮರಗಳು ಹಾಗೂ ರಿಪ್ ಸಂಬಂಧಿಸಿದ ಪೈಪ್ಗಳು ಹಾಳಾಗಿದ್ದು ಒಟ್ಟು 1 ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿರುವುದು ತಿಳಿದು ಬಂದಿದೆ. ಅಗ್ನಿಶಾಮಕ ದಳದವರು ಸೂಕ್ತ ಸಮಯಕ್ಕೆ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಶಿರಾ ಮುದ್ಗೆರೆ ಗ್ರಾಮದ ತೆಂಗಿನ ತೋಟಕ್ಕೆ ಆಕಸ್ಮಿಕ ಬೆಂಕಿಗಾಹುತಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ. ಇದು ಜನಪರಧ್ವನಿ.